ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನಿವತ್ತು ಸಿಂಪಲ್ ಆಗಿ ಟೇಸ್ಟಿಯಾದ ತಾಳೆಹಣ್ಣಿನ ಜ್ಯೂಸನ್ನು ಮಾಡ್ತಾ ಇದ್ದೇನೆ ಕೋಲ್ಡ್ ಕೋಲ್ಡ್ ಕುಡಿಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನೋಡಿ ನಾನಿಲ್ಲಿ ತಾಳೆಹಣ್ಣಿನ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಈ ಹಣ್ಣು ಹಾಗೇ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಬೇಸಿಗೆಯಲ್ಲಿ ಕೆಲವೊಂದು ಕಡೆ ಮಾರಲಿಕ್ಕೆ ಸಿಗುತ್ತೆ ಇನ್ನು ಈ ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಪಲ್ಸ್ ಮಾಡಿದರೆ ಸಾಕು ನೈಸಾಗಿ ರುಬ್ಲಿಕ್ಕೆ ಎಲ್ಲ ಇಲ್ಲ ಅಥವಾ ಸ್ಮ್ಯಾಶ್ ಮಾಡಿದರೂ ಕೂಡ ಆಗುತ್ತೆ ಹಾಗೆ ಒಂದು ಬೌಲ್ಗೆ ಎರಡು ಸ್ಪೂನು ಕಾಮಕಸ್ತೂರಿ ಬೀಜನ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ನೀರನ್ನು ಹಾಕಿ ನೆನೆಸಿದರೆ ಸಾಕು ಎರಡು ನಿಮಿಷದಲ್ಲಿ ನೆನೆಯುತ್ತೆ ನೋಡಿ ನೆನೆದ ಮೇಲೆ ಈ ರೀತಿ ಆಗುತ್ತೆ ಇವಾಗ ಪಲ್ಸ್ ಮಾಡಿಕೊಂಡ ತಾಳೆಹಣ್ಣನ್ನು ಹಾಕ್ಕೊಳ್ಳೋಣ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ಹಾಗೆ ನೆನೆಸಿಟ್ಟಿರುವ ಕಾಮಕಸ್ತೂರಿ ಬೀಜನ ಹಾಕ್ಕೊಳ್ಳೋಣ ಹಾಗೆ ಹಾಲು ಈ ಹಾಲು ಕುದಿಸಿ ಆರಿಸಿ ಫ್ರಿಜ್ನಲ್ಲಿಟ್ಟಿರುವುದು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ತಾಳೆಹಣ್ಣು ದೇಹಕ್ಕೆ ತುಂಬ ತಂಪು ತಾಳೆಹಣ್ಣು ತರಿತರಿಯಾಗಿ ರುಬ್ಬಿರುವುದರಿಂದ ಕುಡಿಯುವಾಗ ಬಾಯಿಗೆ ಜಲ್ಲಿ ಥರ ಸಿಕ್ಕಿ ತುಂಬ ಒಳ್ಳೆಯದಾಗ್ತದೆ ಇನ್ನು ಸರ್ವ್ ಮಾಡಿ ಟೇಸ್ಟ್ ಯಾವ ರೀತಿ ಬಂದಿದೆ ಅಂತ ನೋಡೋಣ ಗ್ಲಾಸ್ಗೆ ಐಸ್ ಕ್ಯೂಬನ್ನು ಹಾಕ್ತಾ ಇದ್ದೇನೆ ಇವಾಗ ಜ್ಯೂಸನ್ನು ಹಾಕ್ಕೊಳ್ಳಿ ನಾನು ತುಂಬ ವೆರೈಟಿಯ ಜ್ಯೂಸಸ್ನ ಮಾಡಿ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ವಿಡಿಯೋ ಎಣ್ಣಲ್ಲಿ ಹಾಕಿರ್ತೇನೆ ಚೆಕ್ ಮಾಡಿ ಕೋಲ್ಡ್ ಕೋಟ್ ಕುಡಿಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅಂದ್ಕೋತೀನಿ ಇದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿ ತನಕ ಬಬಾಯ್